ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ PUC ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳಿಗೆ PU ಅಂದರೆ PU ಸಪ್ಲಿಮೆಂಟ್ರಿ ಎಕ್ಸಾಮ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 19 September 3 ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೆಯುತ್ತೆ. ಅದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಏನು ಹೇಳಿದರು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆಗಸ್ಟ್ September 2 2021 ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳನ್ನು ನಡೆಸ್ತಿದ್ದೀವಿ. ಅದಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಡಿಟೇಲ್ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ಸಚಿವರು ಕೂಡ ಸಲಹೆ ಸೂಚನೆ ನೀಡಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ BC ನಾಗೇಶ್ವರ ಅವರು ಎಲ್ಲ DC ಜೊತೆ ಸಭೆ ಮಾಡಿಕೊಂಡು ನಿರ್ಧಾರವನ್ನು ಕೈಗೊಳ್ಳುತ್ತಿದ್ದಾರೆ. ನಾವು ಎಕ್ಸಾಮನ್ನು ಮಾಡಿಸಿದ್ದಾಗಿದ್ದೀವಿ ಅಂತ. ದ್ವಿತೀಯ PUC ಪರೀಕ್ಷೆ ಆಗಸ್ಟ್ 19 September 3 ನಡೆಯಲಿದೆ. ಅಂದರೆ ಆಗಸ್ಟ್ 19 September 3 ನಿಮಗೆ ಎಕ್ಸಾಮ್ ನಡೀತಿದೆ. ಈ ಸಂಬಂಧದಿಂದ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ಮಾಡ್ಕೊಳ್ತಾರೆ. ಸಭೆ ಮಾಡಬೇಡಿ, ತೀರ್ಮಾನ ಮಾಡಿಕೊಡ್ತಾರೆ. ರಾಜ್ಯದಲ್ಲಿ ಒಟ್ಟು 5546 ಕಾಲೇಜುಗಳಿಂದ 18414 ವಿದ್ಯಾರ್ಥಿಗಳು ಪರೀಕ್ಷೆ ಹಾಜರಾಗಿದ್ದಾರೆ. 5546 ಕಾಲೇಜ್ ಇರ್ತವೆ, ಅದರಲ್ಲಿ 18414 ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಹಾಜರಾಗ್ತಿದ್ದಾರೆ. ಅದರಲ್ಲಿ ಎಷ್ಟು ಪರೀಕ್ಷಾ ಕೇಂದ್ರಗಳಿದ್ದಾವೆ ಅಂದರೆ 187 ಪರೀಕ್ಷಾ ಕೇಂದ್ರಗಳು ನಾವು ಎಕ್ಸಾಮಿನೇಷನ್ ನಡೆಸ್ತಿದ್ದೀವಿ ಅಂತ ತಿಳಿದಿದ್ದಾರೆ. ಆಗಸ್ಟ್ 17 ಒಳಗೆ ನೀವು ಪೂರ್ವ ಸಿದ್ಧತೆಯನ್ನು ಎಲ್ಲನೂ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮಾನ್ಯ ಸಚಿವರು ಕೂಡ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್.